ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ನಮ್ಮ ಕನ್ನಡ ಲೈಫ್ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ವಿಶಿಷ್ಟವಾದಂತಹ ದೀಪವನ್ನು ಬೆಳಗಿಸುವುದರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಬಹಳ ಒಳ್ಳೆಯ ರೀತಿಯಲ್ಲಿ ನಿಮಗೆ ಆಗುತ್ತದೆ. ನಾವು ಈಗಾಗಲೇ ಹೇಳಿದೀವಿ, ಸಾಕಷ್ಟು ದೀಪಗಳ ಬಗ್ಗೆ ಹೇಳಿದೀವಿ. ನಿಮ್ಮ ಮನೆಯಲ್ಲಿ ಪೂಜಾ ಮಂದಿರದಲ್ಲಿ ಬೆಳಗಿನ ದೀಪವನ್ನು ಬೆಳಗಿಸ್ತಿರಲ್ಲ, ಬೆಳಗ್ಗೆ ಬೆಳಗುವಂತ ದೀಪ, ಅದರ ಜೊತೆಗೆ ಎರಡು ಚಿಕ್ಕ ಚಿಕ್ಕ ದೀಪಗಳಲ್ಲಿ ನೀವು ತುಪ್ಪದ ದೀಪವನ್ನು ಬೆಳಗಿಸಿ ಅಂತಲೂ ಕೂಡ ಹೇಳಿದ್ದೆ ನಾನು. ಈ ಒಂದು ತುಪ್ಪದ ದೀಪದಲ್ಲಿ ಈ ಒಂದು ವಿಶಿಷ್ಟವಾದಂತಹ ವಸ್ತುನ ನೀವು ಬೆರೆಸ್ಬಿಟ್ಟು ಬತ್ತಿ ಹೊಸಿತಿರಲ್ಲ, ಅದ್ರ ಜೊತೆಗೆ ಈ ಒಂದು ವಿಶಿಷ್ಟವಾದಂತಹ ವಸ್ತು ಬೆರೆಸ್ಬಿಟ್ಟು ನೀವು ಬತ್ತಿ ಹೊಸ್ತುಬಿಟ್ಟು ಇದರಿಂದ ನೀವು ತುಪ್ಪದ ದೀಪ ಬೆಳಗಿಸಿದ್ರೆ ಬಹಳ ಬಹಳ ಒಳ್ಳೆಯ ರೀತಿಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ. ಕನಿಷ್ಠ ಎರಡು ವಾರದಲ್ಲಿ ಎರಡು ದಿನವಾದರೂ ಈ ರೀತಿ ದೀಪನ ಬೆಳಗಿಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ಬೋದು. ಆ ಒಂದು ವಿಧಾನ ಯಾವ ರೀತಿ ಅನ್ನೋದು ಈಗ ತಿಳಿಯೋಣ. ಏಲಕ್ಕಿ, ಏಲಕ್ಕಿನ ತೆಗೆದುಕೊಳ್ಳಿ. ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ನೀವು ಬತ್ತಿ ಹೊಸಿತಿರಲ್ಲ, ಹತ್ತಿಯಲ್ಲಿ ಮಾಡಿದಂತಹ ಬತ್ತಿ ಹೊಸಿಬೇಕಾದ್ರೆ ಈ ಏಲಕ್ಕಿ ಪುಡಿನೂ ಕೂಡ ಈ ಬತ್ತಿಯ ಜೊತೆಗೆ ಹೊಸಿಯಬೇಕು. ಹೊಸ್ತುಬಿಟ್ಟು ಕನಿಷ್ಠ ವಾರದಲ್ಲಿ ಎರಡು ದಿನ, ಮಂಗಳವಾರ ಅಥವಾ ಶುಕ್ರವಾರ, ಮಂಗಳವಾರ ಶುಕ್ರವಾರ ಎರಡು ದಿನ ಅನ್ನೋ ಪರವಾಗಿಲ್ಲ, ನಿಮಗೆ ಅನುಕೂಲಕರವಾದಂತಹ ಯಾವುದಾದ್ರೂ ಎರಡು ದಿನ ಈ ಒಂದು ಏಲಕ್ಕಿಯಿಂದ ಹೊಸದಂತಹ ಬತ್ತಿಯಲ್ಲಿ ದೀಪಾರಾಧನೆಯನ್ನು ಮಾಡಿ. ಅದು ಯಾವ ದೀಪ? ತುಪ್ಪದ ದೀಪ. ಮಹಾಲಕ್ಷ್ಮಿಗೋಸ್ಕರ ಒಂದು ಚಿಕ್ಕ ಚಿಕ್ಕ ಒಂದು ದೀಪಗಳನ್ನು ಇಟ್ಟುಬಿಟ್ಟು ಅದರಿಂದ ದೀಪಾರಾಧನೆ ಮಾಡಿ ಅಂತ ಹೇಳಿದ್ದೆ ನಾನು. ಅದೇ ರೀತಿ ನೀವು ಮಹಾಲಕ್ಷ್ಮಿಗೆ ನಿಮ್ಮ ಮನೆಯಲ್ಲಿರುವಂತಹ ಪೂಜಾ ಮಂದಿರದಲ್ಲಿ ಎರಡು ದೀಪಗಳಿರುತ್ತಲ್ವಾ, ಅದ್ರ ಜೊತೆಗೆ ಕೆಳಗಡೆ ಒಂದು ಚಿಕ್ಕ ಎರಡು ದೀಪಗಳನ್ನು ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಈ ಒಂದು ಏಲಕ್ಕಿಯಿಂದ ಹೊಸದ ಬತ್ತಿ ಅಂದರೆ ಹತ್ತಿಯ ಬತ್ತಿಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಬಿಟ್ಟು ಹೊಸಿಬೇಕು. ಆ ಒಂದು ಬತ್ತಿನ ನೀವು ತುಪ್ಪದಲ್ಲಿ ಅದ್ದುಬಿಟ್ಟು ತುಪ್ಪದಿಂದ ದೀಪಾರಾಧನೆ ಮಾಡಬೇಕು. ಅದು ಬೆಳಗಿನ ಸಮಯದಲ್ಲೇ ಮಾಡಬೇಕು. ಕನಿಷ್ಠ ಮಂಗಳವಾರ ಶುಕ್ರವಾರನಾದರೂ ಮಾಡಿದ್ರೂ ಪರವಾಗಿಲ್ಲ. ಈ ರೀತಿ ನೀವು ಮಾಡ್ತಾ ಬಂದರೆ ಎಷ್ಟು ಚೆನ್ನಾಗಿ ನಿಮಗೆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಬರುತ್ತೆ ಅಂದರೆ ಯಾವುದೋ ಒಂದು ಮೂಲಗಳಿಂದ ನಿಮಗೆ ದುಡ್ಡು ಬರಲಾರಂಭಿಸುತ್ತೆ. ಮತ್ತೆ ಏನಪ್ಪ ಅಂದರೆ ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ ಅಂತ ಹೇಳ್ತಿರ್ತಾರೆ ಸುಮಾರು ಜನ. ದುಡ್ಡು ಆಡುತ್ತೆ ಆದರೆ ಕೈಯಲ್ಲಿ ನಿಲ್ಲದೇ ಇಲ್ಲ. ನಮ್ಮ ಮನೆಗೆ ಏನಕ್ಕಾದರೂ ಬೇಕು ಅಂದರೆ ನಮಗೆ ದುಡ್ಡಿರಲ್ಲ, ಆದರೆ ದುಡ್ಡು ನಮ್ಮ ಕೈಯಲ್ಲಿ ಸದಾ ಆಡ್ತಾ ಇರುತ್ತೆ. ಯಾವುದ್ಯಾವುದೋ ವಿನಾಕಾರಣ ಬೇಡದಿದ್ದಂಥ ಕಾರಣಗಳಿಗೆಲ್ಲ ದುಡ್ಡು ಖರ್ಚಾಗೋಗ್ಬಿಡುತ್ತೆ, ಆದರೆ ನಮಗೆ ಬೇಕಾಗಿದ್ದಂಥ ಸಮಯದಲ್ಲಿ ದುಡ್ಡಿರೋದಿಲ್ಲ, ಕೈಯಲ್ಲೇ ನಿಲ್ಲಲ್ಲ ಅಂತ ಹೇಳ್ತಿರ್ತಾರೆ. ಅಂಥವರಿಗೆಲ್ಲ ಇದು ಹೇಳಿ ಮಾಡಿಸಿದಂತಹ ಪರಿಹಾರವಾಗಿದೆ. ಈ ವಾರಕ್ಕೆ ಎರಡು ದಿನ ಮಾಡಿದರೂ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ಫಲಿತಾಂಶವನ್ನು ಕಾಣಬಹುದು, ಮತ್ತು ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಬಹಳ ಒಳ್ಳೆಯ ರೀತಿಯಲ್ಲಿ ಒಳಗಾಗಬಹುದು. ಮತ್ತು ಮನೆಯಲ್ಲಿ ಶಾಂತಿ, ನೆಮ್ಮದಿ, ಎಲ್ಲ ರೀತಿಯಾದಂತಹ ಕಷ್ಟಗಳು ಕ್ರಮೇಣ ಕಡಿಮೆಯಾಗ್ತಾ ಬರುತ್ತೆ. ಪಂಡಿತ್ ಶೇಷಗಿರಿ ಭಟ್, ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ನಂಬಿದವರ ಪಾಲಿನ ಕಾಮಧೇನು, ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು, ನೌಕರಿಯಲ್ಲಿ ಪ್ರಮೋಷನ್, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟಿರುವ ಕೆಲಸ ನಿಮ್ಮಂತೆ ಆಗುವುದಕ್ಕೆ, ಮಾಟಾ ಮಂತ್ರದ ಸಮಸ್ಯೆಯಿಂದ ಮುಕ್ತಿ, ಹಣಕಾಸಿನ ತೊಂದರೆ, ಸಾಲಬಾಧೆ, ಶತ್ರುಬಾಧೆ, ಸತಿಪತಿ ಕಲಹ, ಪ್ರೇಮದಲ್ಲಿ ನಂಬಿ ಮೋಸ, ಇನ್ನೂ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿದ್ಧಿಸಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9901180652. ಇನ್ನೂ ಈ ರೀತಿಯಾದಂತಹ ಹತ್ತು ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.